ಹೋದ ದಿನಾನೇ ವಾಯ್ಸ್ ರೈಸ್ ಮಾಡ್ತಾರೆ ದರ್ಶ್ ಪ್ರಶಾಂತ್ ಸಂಬರ್ಗಿ ಅವರ ಮೇಲೆ. ಸೊ ಅದನ್ನ ನೋಡಿದ ತಕ್ಷಣ ಎಲ್ಲರೂ ಒಂದ್ಸಲ ಶಾಕ್ ಆಯ್ತು. ಆ್ಯಂಡ್ ಆ ತಂಬ್ ಲೈನ್ ಹಂಗೆ ಇತ್ತು, ದರ್ಶನ್ ವರ್ಸಸ್ ಪ್ರಶಾಂತ್ ಸಂಬರ್ಗಿ ಅಂತಾನೆ. ಸೊ ಎಲ್ರಿಗೂ ಒಂದ್ಸಲ ಶಾಕ್ ಆಗುತ್ತೆ ಅಂದ್ರೆ ಹೋಗುವಾಗ ನಿಮ್ಮನ್ನ ಬೇರೆ ತರ, ಓ ಯಾರು ಇದು, ಒಂದ್ ಮಾಡೆಲ್ ಹುಡುಗ ಅಥವಾ ತುಂಬಾ ಸೈಲೆಂಟ್ ಅಂತಾನೋ, ಹಿಂಗೆಲ್ಲ ಒಂದಷ್ಟು ಗೆಸ್ ಮಾಡಿದ್ರು. ಹೋದ ದಿನಾನೇ ವಾಯ್ಸ್ ರೈಸ್ ಮಾಡಿದ್ದು ಒಂಥರ ಶಾಕ್ ಆಯ್ತು ಅನ್ಸುತ್ತೆ ಆಡಿಯನ್ಸ್ಗೆ. ಇದು ಆ್ಯಕ್ಚುಲಿ ಏನಾಯಿತು ಅಂದರೆ, ಆ ಟೈಮಲ್ಲಿ ನೀವು ಅಷ್ಟು ಜನ ಒಂದೇ ಕಡೆ ಇದ್ದರು, ಪ್ರಶಾಂತ್ ಸಂಬರ್ಗಿ ಸರ್ರು ಗುರುಜಿ ಮೇಲೆ ಬೀಳ್ತಾನೆ ಇದ್ದಾರೆ, ಒಂದಲ್ಲ ಒಂದು ಹೇಳ್ತಾನೆ ಇದ್ದಾರೆ, ಅವರು ತಪ್ಪಾಯಿತು ಸರ್ ಇನ್ನೊಂದ್ಸತಿ ಹಂಗಾಗಲ್ಲ, ನಿಜವಾಗ್ಲೂ ತಪ್ಪಾಯಿತು ಅಂದು ಬಿಡ್ತಾ ಇಲ್ಲ. ಸೊ ಆ ಇದು ನನಗೇನು ಅನ್ನಿಸ್ತು ಅಂದರೆ, ಆ ಟೈಮಲ್ಲಿ ಯಾರೊಬ್ಬರು ಬೇಕಾಗೇ ಇತ್ತು. ಬಿಕಾಸ್ ಯಾಕಂದರೆ ಯಾವಾಗಲೂ ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದಾರೆ, ನೀವು ತಪ್ಪು ಮಾಡಿದ್ದೀರಾ, ನೀವು ತಪ್ಪು ಮಾಡಿದ್ದೀರಾ ಅಂತ. ಹಂಗಾದ್ರೆ ಇನ್ನೂ ನಾಲ್ಕು ಬೇಳೆ ನಿಮ್ಮದು ತಪ್ಪು ಹೇಳಬೇಕಲ್ವಾ. ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ನನಗೆ ನಾನು ಯಾವಾಗಲೂ ಅಷ್ಟೇ ಎಲ್ಲ ಟೈಮಲ್ಲೂ ವಾಯ್ಸ್ ರೈಸ್ ಮಾಡಲ್ಲ, ನಿಜವಾಗ ತಪ್ಪು ಅನ್ಸಿದ್ರೆ ವಾಯ್ಸ್ ರೈಸ್ ಮಾಡಿದ್ದೀನಿ, ಬಿಗ್ ಬಾಸ್ ಆಗಿರಲಿ ಹೊರಗಡೆ ಆಗಿರಲಿ. ನನ್ನ ಯೂಶ್ವಲಿ ನಾನು ಹಾಗೇನೆ ಸ್ಟ್ರೈಟ್ ಫಾರ್ವರ್ಡ್ ಏನಿರುತ್ತೋ ಅದನ್ನು ಹಾಗೆ ಹೇಳ್ತೀನಿ, ಅಲ್ಲೂ ಅದೇ ಮಾಡಿದೆ. ಬಟ್ ಅದು ಇಷ್ಟೊಂದೆಲ್ಲ ವೈರಲ್ ಆಗುತ್ತೆ, ಇಷ್ಟೊಂದೆಲ್ಲ ಇದಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಲೈಕ್ ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ರು, ಒಂದಷ್ಟು ನಿಮಗೆ ಗೈಡ್ ಮಾಡೋದಕ್ಕೆಲ್ಲ ಶುರು ಮಾಡಿದ್ರು. ಈ ಕಡೆ ಆರ್ಯವರ್ಧನ್ ಕೂಡ ನಿಮಗೆ ಗೈಡ್ ಮಾಡ್ತಿದ್ರು, ಒಂದಷ್ಟು ವಿಷಯ ಹೇಳ್ತಿದ್ರು. ಪ್ರಶಾಂತ್ ಸಂಬರ್ಗಿ ಅವರು ಕೂಡ ಯಾರನ್ನು ಇವಾಗ ಹಂಗೆ ಸುದೀಪ್ ಸರ್ ಕೇಳ್ದಂಗೆ ಇವಾಗ ಯಾರನ್ನು ಗುರು ಅಂತೀರಾ ಅನ್ಕೋತೀರಾ? ನಾನು ಆ್ಯಕ್ಚುಲಿ ಯಾರನ್ನೂ ಗುರು ಅನ್ಕೊಳ್ಳಲ್ಲ. ಬಿಕಾಸ್ ಯಾಕಂದರೆ ಗುರುಗಳ್ದು ಏನಾಯಿತು ಅಂದರೆ, ಅವ್ರ ಜೊತೆನೇ ಒಂದು ವಾರ ಟೈಮ್ ಮಾಡ್ಕೊಂಡಿದ್ದರಿಂದ ಹಗ್ಗ ಇತ್ತು. ಸೊ ಅವ್ರ ಜೊತೆನೇ ಇರಬೇಕಾಗಿತ್ತು, ಅವ್ರು ಏನೇ ಹೇಳಿದ್ರು ಹಾಂ ಅನ್ನಲೇಬೇಕಾಗಿತ್ತು. ಆಮೇಲೆ ಪ್ರಶಾಂತ್ ಸರ್ ಬಂದಾಗಲೂ ಅವ್ರು ನನಗೆ ಮಾತಾಡಿಸ್ದಾಗ ಅವ್ರ ಮೇಲೆ ಏನಿಲ್ಲ, ಹೀ ಇಸ್ ಆ್ಯಕ್ಚುಲಿ ಎ ವೆರಿ ಗುಡ್ ಪರ್ಸನ್. ಅವ್ರು ಮಾಡುವ ಕೆಲಸ, ಅವ್ರು ಮಾತಾಡೋದ್ರ ಮೇಲೆ ನನ್ನ ಪ್ರಾಬ್ಲಮ್ ಇದ್ದಿದ್ದು ಅಷ್ಟೇ. ಸೊ ಅವರು ಹ್ಞೂ ಅಂದಾಗ ನಾನು ಹ್ಞೂ ಅನ್ನಲೇಬೇಕು, ಹಾಯ್ ಏನೇ ಹೇಳಿದಾಗಲೂ ಹೋ ಹೌದಾ ಓಕೆ. ಬಟ್ ಹಾಗಂತ ನಾನು ಯಾರಿಗೂ ಕ್ಲೋಸ್ ಅಂದರೆ ಅವ್ರಿಗೆಲ್ಲ ಕ್ಲೋಸ್ ಆದೆ ಪ್ರಶಾಂತ್ ಸರ್ಗೆ ಅನ್ನೋದೆಲ್ಲ ಸುಳ್ಳು. ಅವ್ರದ್ದು ಒಂದಷ್ಟು ವಿಷಯಗಳು ನನಗೆ ಅವಾಗಲೂ ಆಗ್ತಿರ್ಲಿಲ್ಲ, ಮನೆಗೆ ಬರೋ ಮುಂಚೆನೂ ನನಗೆ ಆಗ್ತಿರ್ಲಿಲ್ಲ. ಸೊ ಆ ಥರ ತುಂಬ ವಿಷಯಗಳಿದೆ.